ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವರ್ಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ವರ್ಮಹಾಲಕ್ಷ್ಮಿ ಹಬ್ಬ ಅಂದರೆ ಗೊತ್ತಲ್ಲ, ಅಲಂಕಾರ ಮಾಡಿ ನೈವೇದ್ಯ ಮಾಡಿ ನೋಡೋದೇ ಒಂದು ಸೊಬಗು. ನಾವು ಪ್ರತಿ ವರ್ಷ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ರೆಸಿಪಿಗಳನ್ನ ಮಾಡ್ತಾನೆ ಇರ್ತೀವಿ. ಆದರೂ ಈ ಹಬ್ಬಕ್ಕೋಸ್ಕರ ರೆಸಿಪಿ ಮಾಡ್ತಕ್ಕಂಥ ಒಂದು ಸಂತೋಷ ಇದೆಯಲ್ಲ, ಅದು ಹೇಳೋದಕ್ಕಾಗಲ್ಲ. ಆದ ಕಾರಣ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಟ್ಟೆಗಳಲ್ಲಿ ತಿಂಡಿ ಜೋಡಿಸ್ತಾರಲ್ಲ, ಅದರಲ್ಲಿ ಬಹಳ ಮುಖ್ಯವಾದಂಥ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬಹಳ ಸಿಹಿಯಾದ, ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರ್ತಕ್ಕಂಥ ಕರ್ಜಿಕಾಯಿ. ಹಾಗಿರ ಬನ್ನಿ, ಕರ್ಜಿಕಾಯಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಯಾವ ರೀತಿ ತಯಾರು ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಇವತ್ತು ನಾವು ಮಾಡ್ತಾ ಇರತಕ್ಕಂಥ ರೆಸಿಪಿ ಖಂಡಿತ ಸ್ಪೆಷಲಲ್ಲೇ ಸ್ಪೆಷಲ್ ಅಂತ ಹೇಳ್ಬೋದು. ಕಾರಣ ನಾವಿವತ್ತು ಸ್ವಸ್ಥ ಕುಕ್ವೇರ್ ಅವರ ಪ್ರೀಮಿಯಂ ಕಾಸ್ಟ್ ಐರನ್ ಕುಕ್ವೇರ್ ಅಲ್ಲಿ, ಅದರಲ್ಲೂ 9 ಇಂಚು ಕಡಾಯಲ್ಲಿ ಕರ್ಜಿಕಾಯಿನ ಮಾಡ್ತಾ ಇದ್ದೀವಿ. ಈ ಸ್ವಸ್ಥ ಕುಕ್ವೇರ್ ಬಗ್ಗೆ ಹೇಳೋದಕ್ಕೆ ಖಂಡಿತ ನನಗಂತೂ ಹೆಮ್ಮೆ ಇದೆ. ಕಾರಣ ಇದು ಮೇಕ್ ಇನ್ ಇಂಡಿಯಾಗಿಂತ ಮೇಡ್ ಇನ್ ಕರ್ನಾಟಕ ಅಂತ ಹೇಳಿದ್ರೆ ಖಂಡಿತ ತಪ್ಪಿಲ್ಲ. ನೋಡಿ, ಈ ಸ್ವಸ್ಥ ಕುಕ್ವೇರ್ ಅವರ ಪ್ರಾಡಕ್ಟ್ ಎಷ್ಟು ಭಾರದಿಂದ ಕೂಡಿರುತ್ತೆ ಅಂದರೆ ಅಷ್ಟೇ ಆರೋಗ್ಯನ ನಾವು ಖಂಡಿತ ಪಡಿಬೋದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ಸ್ವಸ್ಥ ಕುಕ್ವೇರ್ ಅವರ ಕಾಸ್ಟ್ ಐರನ್ 9 ಇಂಚಿನ ಕಡಾಯಿ. ಈ ಕಡಾಯಿ ಇದ್ಬಿಟ್ರೆ ಸಾಕು, ಬೇಕಾದಷ್ಟು ಅಡುಗೆಗಳನ್ನ ತುಂಬ ಚೆನ್ನಾಗಿ ಅಂದರೆ ರುಚಿಯಾಗಿ ಮಾಡ್ಬೋದು. ಈ ಕಾಸ್ಟ್ ಐರನ್ ಪಾತ್ರೆಗಳನ್ನ ತಗೊಳ್ಳೋದ್ರಿಂದ ಖಂಡಿತ ಉಪಯೋಗ ಇದೆ. ಒಂದು ರೀತಿ ಈ ಕಾಸ್ಟ್ ಐರನ್ ಪಾತ್ರೆಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂದರೆ ತಪ್ಪಿಲ್ಲ. ಫ್ರೀ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸ್ವಸ್ಥ ಕುಕ್ವೇರಲ್ಲಿ ಅದರಲ್ಲೂ ಈ ಕಾಸ್ಟ್ ಐರನ್ನಲ್ಲಿ ನೀವೇನಾದ್ರೂ ಅಡುಗೆ ಮಾಡಿದ್ರೆ ಈ ಕಾಸ್ಟ್ ಐರನ್ ಪಾತ್ರೆಗಳು ಬಿಸಿನ ಬಹಳ ಹೊತ್ತು ಹಿಡಿದಿಟ್ಕೊಳ್ಳುತ್ತೆ. ಆದ ಕಾರಣ ನಿಮಗೆ ಹೆಚ್ಚಿನ ಗ್ಯಾಸ್ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಬರಲ್ಲ. ಸಿಕ್ಕಾಪಟ್ಟೆ ಗ್ಯಾಸ್ ಉಳಿತಾಯ ಆಗುತ್ತೆ. ಆ ಗ್ಯಾಸಿಗೆ ಕೊಡ್ತಕ್ಕಂಥ ದುಡ್ಡಲ್ಲಿ ಈ ರೀತಿ ಪಾತ್ರೆ ತೊಗೊಂಡ್ಬಿಟ್ರೆ ಖಂಡಿತ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಈಗ ಎಲ್ಲರೂ ಆರ್ಗ್ಯಾನಿಕ್ ಪದ್ಧತಿಯ ಆಹಾರನ ತರಕಾರಿಗಳನ್ನ ಇಷ್ಟಪಡ್ತಾರೆ, ತರ್ತಾರೆ, ಅಡುಗೆ ಮಾಡಿ ತಿಂತಾರೆ. ಆದರೆ ಆ ಪದಾರ್ಥಗಳನ್ನೆಲ್ಲ ಮನೇಲಿ ಅಡುಗೆ ಮಾಡಬೇಕಾದ್ರೆ ನಾನ್ ಸ್ಟಿಕ್ ಪಾತ್ರೆ ಅಥವಾ ಕೆಮಿಕಲ್ ಕೋಟಿಂಗ್ ಇರತಕ್ಕಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ನಾವೇ ಅದಕ್ಕೆ ಕೆಮಿಕಲ್ನ ಬೆರೆಸ್ದಂಗಾಗುತ್ತೆ. ಆಗ ಆಹಾರ ಪದಾರ್ಥಗಳು ಹೇಗೆ ಆರ್ಗ್ಯಾನಿಕ್ ಆಗುತ್ತೆ? ಆ ಆಹಾರ ಪದಾರ್ಥಗಳು ಆರ್ಗ್ಯಾನಿಕ್ ಆಗಿ ಉಳಿಲೇಬೇಕು ಅಂದರೆ ಖಂಡಿತ ಈ ರೀತಿಯಾದಂಥ ಕಾಸ್ಟ್ ಐರನ್ ಪಾತ್ರೆಗಳು ಬಹಳ ಮುಖ್ಯ ಆಗುತ್ತೆ. ಈ ಸ್ವಸ್ಥ ಕುಕ್ವೇರ್ ಅವರ ಆಲ್ಮೋಸ್ಟ್ ಆಲ್ ಎಲ್ಲ ಪಾತ್ರೆಗಳನ್ನು ಇಂಡಕ್ಷನ್ ಸ್ಟವಲ್ಲೂ ಸಹ ನೀವು ಉಪಯೋಗಿಸ್ಬೋದು. ಹಾಗಿದ್ರೆ ಚಿಂತೆ ಬಿಡಿ, ಸ್ವಸ್ಥ ಕುಕ್ವೇರ್ ಅವರೇ ತಮ್ಮ ಮನೆ ಬಾಕಲಿಗೇನೆ ಅವರ ಕಾಸ್ಟ್ ಐರನ್ ಪಾತ್ರೆಗಳನ್ನ ತಲುಪಿಸ್ತಾರೆ. ಕಾಸ್ಟ್ ಐರನ್ ಪಾತ್ರೆಗಳು ಅಂತ ಹೇಳೋದಕ್ಕಿಂತ ಆರೋಗ್ಯನ ತಲುಪಿಸ್ತಾರೆ. ಸ್ವಾಗತ ಮಾಡ್ಕೊಳ್ಳೋದಕ್ಕೆ ನೀವು ಸಿದ್ಧ ಇದ್ದೀರಲ್ಲ. ನೀವು ಸಹ ಸ್ವಸ್ಥ ಅವರ ಕಾಸ್ಟ್ ಐರನ್ ಪಾತ್ರೆಗಳನ್ನ ತಗೋಬೇಕು ಅಂದರೆ ಖಂಡಿತ ವಿಡಿಯೋ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಲ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವೆಬ್ಸೈಟ್ ಲಿಂಕ್ ಆಗ್ಬೋದು, ಹಾಗೆ ಅವರ ಫೋನ್ ನಂಬರ್ ಆಗ್ಬೋದು ಕೊಟ್ಟಿರ್ತೀನಿ, ಅಲ್ಲೂ ಸಹ ನೋಡಿ ಕಾಲ್ ಮಾಡ್ಬೋದು. ನಾವು ಸಹ ನಾವು ಮುಂದೆ ಮಾಡ್ತಕ್ಕಂಥ ಅಡುಗೆಗಳನ್ನು ಸ್ವಸ್ಥ ಕುಕ್ವೇರ್ ಅವರ ಪ್ರೀಮಿಯಂ ಕಾಸ್ಟ್ ಐರನ್ ಕುಕ್ವೇರಲ್ಲೇ ತಯಾರು ಮಾಡ್ತೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಹಾಗಿರ ಬನ್ನಿ, ಕರ್ಜಿಕಾಯಿ ಮಾಡೋದಕ್ಕೆ ಶುರು ಮಾಡೋಣ. ಕರ್ಜಿಕಾಯಿ ಮಾಡೋದಕ್ಕೋಸ್ಕರ ಮೊದಲಿಗೆ ರವೆ ಮತ್ತು ಮೈದಾ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲೊಂದು ಬೌಲ್ನ ತೊಗೊಂಡು ಬೌಲ್ಗೆ 1 ಕಪ್ ಅಳತೆಯ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1 ಕಪ್ ಅಳತೆಯ ಮೈದಾನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು 2 ಟೇಬಲ್ ಸ್ಪೂನ್ ಅಳತೆಯ ಸಕ್ಕರೆನ ಪುಡಿ ಮಾಡಿ ತದನಂತರ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ನೀರಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗತ್ತೆ. ಅದಕ್ಕೂ ಮೊದಲೊಮ್ಮೆ ಡ್ರೈಯಾಗೆ ಕಲಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪುಡಿ, ಚಿರೋಟಿ ರವೆ, ಹಾಗೆ ಮೈದಾ ಎಲ್ಲನೂ ಚೆನ್ನಾಗಿ ಬೆರೀಬೇಕು. ಈಗ ಇಲ್ಲಿ ಬಹಳ ಚೆನ್ನಾಗಿ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಹಿಟ್ಟನ್ನು ಕಲಸೋದಕ್ಕೆ ನೀರಿನ ಪ್ರಮಾಣ ಬಹಳ ಮುಖ್ಯ ಆಗುತ್ತೆ. ನಾವಿಲ್ಲಿ 1 ಕಪ್ ಅಳತೆಯ ನೀರು ಅಥವಾ 250 ml ನೀರನ್ನು ತಗೊಂಡು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀವಿ. ನೋಡೋರಂತೆ ಹಿಟ್ಟು ಕಲಸಾದ ನಂತರ ಎಷ್ಟು ನೀರು ಉಪಯೋಗಿಸಿದ್ದೀವಿ ಅಂತ. ಯಾವುದೇ ಕಾರಣಕ್ಕೂ ಒಟ್ಟಿಗೆ ನೀರು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೀರಾಕಿ ಕಲಸ್ಕೋಬೇಕಾಗತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತಮ್ಮ ಮನಸ್ಸಲ್ಲಿ ಏನು ಭಾವನೆ ಮೂಡುತ್ತೆ ಅಥವಾ ತಮ್ಮ ಮನಸ್ಸು ಎಷ್ಟು ಖುಷಿಯಾಗುತ್ತೆ, ಖಂಡಿತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾಕೆಂದರೆ ಒಬ್ಬೊಬ್ಬರಿಗೂ ಹಬ್ಬ ಅಂದರೆ ಒಂದೊಂದು ವಿಚಾರ ಇಷ್ಟ ಇರುತ್ತೆ, ನಮಗೂ ಸಹ ತಿಳ್ಕೊಳ್ತಕ್ಕಂಥ ಆಸೆ ಅಷ್ಟೇ.
ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾದಂಥ ಹಿಟ್ಟು ಈ ಒಂದು ಹದಕ್ಕೆ ಕಲಸ್ಕೊಂಡಿದ್ದೀವಿ. ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಸಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೊಮ್ಮೆ ಕಲಸ್ಕೋಬೇಕಾಗತ್ತೆ ಎಣ್ಣೆ ಬೆರೆಯೋ ಹಾಗೆ. ಈ ರೀತಿ ಎಣ್ಣೆನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆ ಅಥವಾ ಲಿಡ್ಡನ್ನು ಮುಚ್ಚಿ ಒಂದು 10-15 ನಿಮಿಷ ಹಾಗೆ ಹೊಂದ್ಕೊಳ್ಳೋದಕ್ಕೆ ಇಡಬೇಕಾಗತ್ತೆ. ಇನ್ನು ನಾವು ತೊಗೊಂಡಂಥ 250 ml ನೀರಲ್ಲಿ ಒಟ್ಟಾರೆಯಾಗಿ 175 ml ನೀರನ್ನು ಬೆಳೆಸಿದ್ದೀವಿ. ಇನ್ನು 75 ml ನೀರು ಉಳಿದಿದೆ. ಈ ಒಂದು ಅಳತೆ ಗೊತ್ತಾದರೆ ತಮಗೆ ಇದೇ ಒಂದು ಹದಕ್ಕೆ ಕಲಸ್ಕೋಬೋದು ಅಂತ ಅಷ್ಟೇ. ಕರ್ಜಿಕಾಯಿಗೆ ನಿಜವಾದ ರುಚಿ ಕೊಡೋದು ಎಳ್ಳು ಮತ್ತು ಗಸಗಸೆ. ಆ ಗಸಗಸೆ ಎಳ್ಳನ್ನು ಹುರ್ಕೊಳ್ಳೋದಕ್ಕೋಸ್ಕರ ಈಗ ಇಲ್ಲೊಂದು ಚಿಕ್ಕ ಫ್ರೈ ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಬಿಸಿಯಾದಂಥ ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ಎಳ್ಳನ್ನು ಹಾಕಿ ಎಳ್ಳನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾವಿಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನು ಸಹ ಮಿಕ್ಸ್ ಮಾಡಿ ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಕರಿ ಎಳ್ಳಾಗ್ಬೋದು ಅಥವಾ ಬಿಳಿ ಎಳ್ಳಾಗ್ಬೋದು, ಉಪಯೋಗಿಸ್ಬೋದು. ಈ ರೀತಿಯಾಗಿ ಎಳ್ಳನ್ನು ಹುರಿಬೇಕಾದ್ರೆ 2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕು, ಭಾಳ ಚೆನ್ನಾಗಿ ಎಳ್ಳನ್ನು ಹುರ್ಕೋಬೋದು. ನೋಡ್ತಾ ಇರ್ಬೋದು ಎಳ್ಳು 2 ನಿಮಿಷದಲ್ಲಿ ಭಾಳ ಚೆನ್ನಾಗಿ ಹುರಿದಾಯಿತು. ಈಗ ಹುರಿದಂಥ ಎಳ್ಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಳ್ಳನ್ನು ಯಾವ ರೀತಿ ಹುರ್ಕೊಂಡ್ವೋ ಅದೇ ರೀತಿಯಾಗಿ ಈಗ ಗಸಗಸೆನೂ ಸಹ ಹುರ್ಕೋಬೇಕಾಗತ್ತೆ. ಗಸಗಸೆನ ನಾವಿಲ್ಲಿ 2 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಗಸಗಸೆನ ಬಹಳ ಬೇಗ ಹುರ್ಕೋಬೋದು. ಒಂದು 30-40 ಸೆಕೆಂಡಲ್ಲೇ ಗಸಗಸೆನ ಹುರ್ಕೋಬೋದು. ಖಂಡಿತ ಎಷ್ಟೋ ಜನಕ್ಕೆ ಈ ಒಂದು ಪ್ರೊಸೀಜರು ಗೊತ್ತಿರ್ಬೋದು, ಬಟ್ಟು ಮೊದಲನೇ ಬಾರಿಗೆ ಅಥವಾ ಹೊಸದಾಗಿ ಮಾಡ್ತಕ್ಕಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ತಾ ಇದ್ದೀವಿ ಅಷ್ಟೇ. ಈಗಿಲ್ಲಿ ಒಂದು 30-40 ಸೆಕೆಂಡು ಗಸಗಸೆನ ಹುರಿದಾಯಿತು. ಈಗ ಹುರಿದಂಥ ಗಸಗಸೆನೂ ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎಳ್ಳು ಮತ್ತು ಗಸಗಸೆನ ಹುರಿದು ಮಿಕ್ಸಿ ಜಾರಿಗೆ ಸೇರಿಸಾದ ನಂತರ 4 ಏಲಕ್ಕಿಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1/2 ಕಪ್ಪಷ್ಟು ತುರಿದಂಥ ಒಣಕೊಬ್ಬರಿ ತುರಿ, ಜೊತೆಗೆ 2 ಕಪ್ ಅಳತೆಯ ಉರ್ಗಡಲೆ, 2 ಕಪ್ ಉರ್ಗಡಲೆ ಮಿಕ್ಸಿ ಜಾರ್ಗೆ ಇಡಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಕಡಲೆನ ಉಳಿಸಿ ಪುಡಿ ಆದ ನಂತರ ಮತ್ತೆ ಅದನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೋಬೋದು. ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ನುಣ್ಣಿಗೆ ಪುಡಿ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಸಹ ಬಹಳ ಗರ್ಗರಿಯಾಗಿದ್ದರಿಂದ ಬಹಳ ಬೇಗ ಈ ರೀತಿ ನುಣ್ಣಿಗೆ ಪುಡಿ ಮಾಡ್ಕೋಬೋದು. ಈ ಒಂದು ಹದಕ್ಕೆ ಇದನ್ನು ನಾವು ಪುಡಿ ಮಾಡ್ಕೊಂಡಿದ್ದೀವಿ. ಪುಡಿ ಆಗೋದ್ರ ಜೊತೆಗೆ ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿ ಬೆರೆತಿದೆ, ಘಮ ಘಮ ಅಂತ ಪರಿಮಳನೂ ಬರ್ತಿದೆ. ನೀವು ಮಾಡಬೇಕಾದ್ರೆ ಆ ಪರಿಮಳ ನಿಮಗೂ ಗೊತ್ತಾಗುತ್ತೆ. ಪುಡಿ ಮಾಡಿದಂಥ ಈ ಪುಡಿನ ಈಗ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಈ ಕರ್ಜಿಕಾಯಿಗೆ ಬೇಕಾದಂಥ ಸಿಹಿಗೋಸ್ಕರ 1/4 ಕಪ್ ಅಳತೆಯ ತುರಿದಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಚಾಕುವಿನ ಸಹಾಯದಿಂದ ಈ ರೀತಿ ತುರ್ಕೊಂಡಿರ್ತಕ್ಕಂಥದ್ದು. ಬೆಲ್ಲನೂ ಸೇರಿಸಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು. ನಿಮಗೆ ಈ ಪದಾರ್ಥಗಳ ಅಳತೆ ಗೊತ್ತಾಗಿದೆ ಅನಿಸುತ್ತೆ. ನಾವಿಲ್ಲಿ 2 ಕಪ್ ಅಳತೆಯ ಉರ್ಗಡಲೆ ಹಾಗೆ 1/2 ಕಪ್ ಅಳತೆಯ ಒಣಕೊಬ್ಬರಿ ತುರಿನ ತೊಗೊಂಡಿದ್ದೀವಿ. ಒಟ್ಟಾರೆಯಾಗಿ 2.5 ಕಪ್ ಆಯಿತು. ಅದಕ್ಕೆ 1/2ದಷ್ಟು ಅಂದರೆ 1/4 ಕಪ್ ಅಳತೆಯ ತುರಿದಂಥ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀವಿ. ಆ ಒಂದು ಪ್ರಮಾಣದಲ್ಲಿ ಎಲ್ಲನೂ ತೊಗೊಂಡ್ರೆ ಖಂಡಿತ ನಿಮಗೆ ನೀಟಾಗಿ ರುಚಿ ಅಂತಕ್ಕಂಥದ್ದು ಅಥವಾ ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಸಿಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲನೂ ಸಹ ಬಹಳ ಚೆನ್ನಾಗಿ ಪುಡಿಗಳ ಜೊತೆ ಬೆರೆತೋಯಿತು. ಹಾಗಿದ್ದರೆ ಮತ್ತೆ ಆಗ್ತಡ ಕಲಸಿಟ್ಟಂಥ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ಬನ್ನಿ ನೋಡೋಣ. ಓಕೆ, ಇಲ್ಲಿ ಒಂದು 10-15 ನಿಮಿಷ ನೀಟಾಗಿ ಹಿಟ್ಟನ್ನು ಹೊಂದ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ, ಭಾಳ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟಾಗ್ಬೋದು ಅಥವಾ ಒಳಗಡೆ ಸೇರಿಸ್ತಕ್ಕಂಥ ಸ್ಟಫಿಂಗ್ ಆಗ್ಬೋದು ಕಂಪ್ಲೀಟಾಗಿ ಸಿದ್ಧವಾಗಿದೆ. ಈಗ ಒಂದು ಕರ್ಜಿಕಾಯಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ. ಉಂಡೆ ಮಾಡಿಕೊಂಡು ಚೆನ್ನಾಗಿ ಹುರುಟ್ಕೋಬೇಕು, ಲಟ್ಟಿಸ್ಕೋಬೇಕು. ಮೊದಲಿಗೆ ಮೈದಾ ಹಿಟ್ಟಲ್ಲಿ ಈ ರೀತಿ ನೀಟಾಗಿ ಕೋಟಿಂಗ್ ಮಾಡಿಕೊಂಡು ತದನಂತರ ಲಟ್ಟಿಸ್ಕೊಂಡ್ರೆ ಅಂಟೋದಿಲ್ಲ. ಮೊದಲಿಗೆ ವೈಡಲ್ಲಿ ಒಮ್ಮೆ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾರೆ ಅಂತ, ತದನಂತರ ಕ್ಲೋಸಪ್ಪಲ್ಲೂ ಸಹ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಲಟ್ಟಿಸ್ಕೋಬೋದು ಅಂತ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಹಿಟ್ಟು. ಈ ರೀತಿ ಚೆನ್ನಾಗಿ ಲಟ್ಟಿಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಕರ್ಜಿಕಾಯಿ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಮೌಲ್ಡು ಸಿಗುತ್ತೆ. ಈಗ ಇದಕ್ಕೆ ನಾವು ಲಟ್ಟಿಸಿದಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ.
ಈ ರೀತಿಯಾಗಿ ನಾಜೂಕಾಗಿ ಹಿಟ್ಟನ್ನು ಹಾಕಿ ಈಗ ಒಳಗಡೆ ಬೇಕಾದಂಥ ಸ್ಟಫಿಂಗ್ನ ಎಷ್ಟು ಬೇಕೋ ಅಷ್ಟು ತುಂಬಿಸ್ಬೇಕಾಗತ್ತೆ. ಸ್ವಲ್ಪ ಬೆಂಡ್ ಮಾಡಿಕೊಂಡು ತದನಂತರ ಹಾಕ್ಕೊಳ್ಳಿ. ತೀರಾ ಹೆಚ್ಚು ಬೇಡ, ತೀರಾ ಕಡಿಮೆನೂ ಬೇಡ. ಈ ರೀತಿ ಸ್ಟಫಿಂಗನ್ನು ಹಾಕಿ ಕ್ಲೋಸ್ ಮಾಡಿಕೊಂಡು ಸುತ್ತ ಇರತಕ್ಕಂಥ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕಾಗತ್ತೆ. ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ, ಆಗ ಶೇಪು ಬಹಳ ಚೆನ್ನಾಗಿ ಬರುತ್ತೆ. ಹಿಟ್ಟು ಸರಿಯಾದದಕ್ಕೆ ಕಲಸ್ಕೊಂಡ್ರೆ ಇದೆಲ್ಲ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನೋಡಿದ್ರ ಹಿಟ್ಟು ನೀಟಾಗಿ ಬಂದಾಯಿತು. ಜೊತೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಬಂದಿದೆ ಕರ್ಜಿಕಾಯಿಯ ಒಂದು ಶೇಪ್ ಅಂತೇಳಿ. ಈಗ ನೀಟಾಗಿ ಮತ್ತೊಂದು ಕರ್ಜಿಕಾಯಿನ ಯಾವ ರೀತಿ ಹುರುಟಿ ಸಿದ್ಧ ಮಾಡ್ಕೊಳ್ತಾರೆ ಅಂತ ನೋಡ್ಕೊಳ್ಳೋರಂತೆ. ಈಗ ಇಲ್ಲಿ ನೀಟಾಗಿ ಸ್ಟಫಿಂಗ್ ಮಾಡಿ ಕರ್ಜಿಕಾಯಿಗೆ ಬೇಕಾದಂಥ ಆಕಾರನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಮೌಲ್ಡ್ನ ಸಹಾಯದಿಂದ ಅಂತ ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಕಂಪ್ಲೀಟಾಗಿ ನಾವು ರೆಡಿ ಮಾಡಿದಂಥ ಹಿಟ್ಟಿಂದ ಹಾಗೆ ಪುಡಿ ಮಾಡಿದಂಥ ಹಿಟ್ಟಿಂದ ಈ ಒಂದು ಹದಕ್ಕೆ ಎಲ್ಲ ಕರ್ಜಿಕಾಯಿಗಳನ್ನೂ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಸೊಗಸಾಗಿ ರೆಡಿಯಾಗಿರ್ತಕ್ಕಂಥ ಈ ಕರ್ಜಿಕಾಯಿಗಳನ್ನ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ನಾವಿಲ್ಲಿ ಸ್ವಸ್ಥ ಅವರ 9 ಇಂಚಿನ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಇದು ಬರೀ ಕಡಾಯಿ ಅಲ್ಲ, ಸ್ವಸ್ಥ ಕುಕ್ವೇರ್ ಅವರ 9 ಇಂಚಿನ ಕಾಸ್ಟ್ ಐರನ್ ಕಡಾಯಿ. ಬಿಸಿಯಾಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬಿಸಿಯಾದ ನಂತರ ಆಮೇಲೆ ಬಹಳ ಲೋ ಫ್ಲೇಮಲ್ಲೇ ನೀಟಾಗಿ ಎಲ್ಲ ಆಹಾರ ಪದಾರ್ಥನೂ ತಯಾರಿಸ್ಕೋಬೋದು. ಮೊದಲಿಗೆ ಇದು ಬಿಸಿಯಾಗಲಿ. ಈಗ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥ ಕಡಾಯಿಗೆ 2 ಕಪ್ ಅಳತೆಯ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ನಾವು ಯಾವುದೇ ಪದಾರ್ಥನ ಡೀಪ್ ಫ್ರೈ ಮಾಡಬೇಕಾದ್ರೆ ಆ ಪದಾರ್ಥ ಎಣ್ಣೆನಲ್ಲಿ ಮುಳುಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವಿಲ್ಲಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆ ಬಹಳ ಚೆನ್ನಾಗಿ ಬಿಸಿ ಆಗಬೇಕು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಈ ಬ್ಯೂಟಿಫುಲ್ ಆದಂತಹ ಕಾಸ್ಟ್ ಐರನ್ ಕಡಾಯಿನಲ್ಲಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ ಅಂತ. ಈಗ ಬಿಸಿಯಾದಂಥ ಎಣ್ಣೆನಲ್ಲಿ ಒಂದೊಂದೇ ಕರ್ಜಿಕಾಯಿಗಳನ್ನ ಹಾಕ್ಕೊಳ್ಳೋಣ. ಒಮ್ಮೆಗೆ ಒಂದು 4-5 ಹಾಕ್ಕೊಂಡ್ರೆ ಸಾಕಾಗತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು ಕರ್ಜಿಕಾಯಿ ಎಷ್ಟು ಸೊಗಸಾಗಿ ಸಿದ್ಧವಾಗ್ತಾ ಇದೆ ಎಣ್ಣೆನಲ್ಲಿ ಡೀಪ್ ಫ್ರೈ ಆಗ್ತಾ ಇದೆ ಅಂತ. ಸ್ವಲ್ಪ ನೊರೆ ಕಾಣಿಸ್ತಾ ಇದೆ, ಆ ನೊರೆ ಎಲ್ಲ ಕಡಿಮೆ ಆದ ನಂತರ ಮತ್ತೊಂದು ಕಡೆಗೆ ತಿರುಗಿಸಿ ಕರ್ಜಿಕಾಯಿನ ಬೇಯಿಸ್ಕೋಬೇಕಾಗತ್ತೆ ಅಥವಾ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ. ನಮಗಂತೂ ಈ ಸ್ವಸ್ಥ ಅವರ ಕಾಸ್ಟ್ ಐರನ್ ಕಡಾಯಿನಲ್ಲಿ ಈ ಒಂದು ಕರ್ಜಿಕಾಯಿ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ತುಂಬ ಪ್ರೀಮಿಯಂ ಆಗಿರ್ತಕ್ಕಂಥ ಕಡಾಯಿ ಇದು. ಈ ಹಬ್ಬದ ಈ ಸಂದರ್ಭದಲ್ಲಿ ಖಂಡಿತ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋದಷ್ಟೇ ನಮ್ಮ ಒಂದು ಅನಿಸಿಕೆ. ಯಾವುದೇ ಒಂದು ಕಾಸ್ಟ್ ಐರನ್ ಕಡಾಯಿ ಆಗ್ಬೋದು, ಮೊದಲಿಗೆ ನೀವು ಸ್ವಲ್ಪ ಪಳಗಿಸ್ಬೇಕಾಗತ್ತೆ. ಚೆನ್ನಾಗಿ ಪಳಗಿಸ್ಬಿಟ್ರೆ ಅಂದರೆ ಖಂಡಿತ ಲೈಫ್ ಟೈಮು ನೀವು ಹೇಳ್ದಂಗೆ ಕಾಸ್ಟ್ ಐರನ್ ಪಾತ್ರೆಗಳು ಖಂಡಿತ ಕೇಳ್ತವೆ. ಅದೇ ಕಾಸ್ಟ್ ಐರನ್ ಪಾತ್ರೆಯ ಒಂದು ವಿಶೇಷ. ಎಷ್ಟು ಸೊಗಸಾಗಿ ಇಲ್ಲಿ ಕರ್ಜಿಕಾಯಿ ಡೀಪ್ ಫ್ರೈ ಆಗಿದೆ ಅಂದರೆ ತುಂಬ ಸೂಪರಾಗಿದೆ. ಖಂಡಿತ ಮುಂದೆ ನೋಡೋರಂತೆ ಬಹಳ ಕ್ರಿಸ್ಪಿಯಾಗಿ ಸಿದ್ಧವಾಗಿರುತ್ತೆ. ಈಗ ಎಣ್ಣೆಯಿಂದ ಹೊರತೆಗೆಯೋಣ. ನಾನು ಹೇಳೋದಕ್ಕಿಂತ ನೀವೇ ಹೇಳಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಲ್ವಾ. ಕರ್ಜಿಕಾಯಿ ಬಣ್ಣ ಆಗ್ಬೋದು, ಹಾಗೆ ಅದರಿಂದ ಬರ್ತಾ ಇರ್ತಕ್ಕಂಥ ಸುವಾಸನೆ ಆಗ್ಬೋದು, ಎಲ್ಲನೂ ಸಹ ಸೂಪರಾಗಿದೆ. ಈ ರೀತಿಯಾದಂಥ ಕರ್ಜಿಕಾಯಿನ ನೀವು ಸಹ ಹಬ್ಬಗಳಲ್ಲಿ ಮಾಡಿ ನೋಡಿ, ನಿಮಗೂ ಸಹ ಖುಷಿಯಾಗುತ್ತೆ. ಬನ್ನಿ ಈಗ ಇನ್ನುಳಿದಂಥ ಕರ್ಜಿಕಾಯಿನ ಸಹ ಸಿದ್ಧ ಮಾಡ್ಕೊಳ್ಳೋಣ.
ಈ ಕಾಸ್ಟ್ ಐರನ್ನಲ್ಲಿ ಈ ರೀತಿಯಾಗಿ ಡೀಪ್ ಫ್ರೈ ಮಾಡಬೇಕಾದ್ರೆ ಅಡ್ವಾಂಟೇಜ್ ಏನು ಅಂದರೆ, ಒಂದು ನೀವು ಮಾಡ್ತಕ್ಕಂಥ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ, ಎರಡನೇದು ಬೇರೆ ಒಂದು ಅಲ್ಯೂಮಿನಿಯಂ ಆಗ್ಬೋದು ಅಥವಾ ಸ್ಟೀಲ್ನ ಬಾಂಡ್ಲಿ ಅಲ್ಲಾಡ್ದಂಗೆ ಇದು ಅಲ್ಲಾಡೋದಿಲ್ಲ, ಭಾಳ ಸ್ಟಿಫ್ ಆಗಿರುತ್ತೆ, ಅದರಿಂದ ನಿಮಗೆ ಸ್ವಲ್ಪ ಸೇಫ್ಟಿನೂ ಇರುತ್ತೆ ಅಂದರೆ ಖಂಡಿತ ತಪ್ಪಿಲ್ಲ ನೋಡಿ. ನೋಡ್ತಾ ಇದ್ರಲ್ಲ ಎರಡನೇ ಬಾರಿನೂ ಡೀಪ್ ಫ್ರೈ ಮಾಡಿದಂಥ ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ. ಮೊದಲನೇ ಬಾರಿಗಿಂತ ಎರಡನೇ ಬಾರಿ ಬಹಳ ಬೇಗ ಡೀಪ್ ಫ್ರೈ ಆಯಿತು, ಎಣ್ಣೆ ಆ ಮಟ್ಟಕ್ಕೆ ಈ ಒಂದು ಕಾಸ್ಟ್ ಐರನ್ ಪಾತ್ರೆಯಲ್ಲಿ ಬಿಸಿಯಾಗಿದೆ. ಅದರಿಂದ ಈಗ ಎರಡನೇ ಬಾರಿ ರೆಡಿ ಮಾಡಿದಂಥ ಈ ಕರ್ಜಿಕಾಯಿಗಳನ್ನು ಎಣ್ಣೆ ಸೋರ್ತಕ್ಕಂಥ ಜಾಲರಿಗೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ಒಟ್ಟಾರೆಯಾಗಿ ಕರ್ಜಿಕಾಯಿನ ಕಂಪ್ಲೀಟಾಗಿ ರೆಡಿ ಮಾಡಿದ ನಂತರ ಎಷ್ಟು ಸೊಗಸಾಗಿದೆ, ಎಷ್ಟು ಸೂಪರಾಗಿ ಸಿದ್ಧವಾಗಿದೆ ಅಂತ. ಬರೀ ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಬಹಳ ರುಚಿಯಾಗಿರುತ್ತೆ. ಖಂಡಿತ ಈ ರೀತಿಯಾದಂಥ ಕರ್ಜಿಕಾಯಿನ ಹಬ್ಬಕ್ಕೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಅಥವಾ ಅಲಂಕಾರಿಕವಾಗಿ ತಟ್ಟೆನಲ್ಲೂ ಸಹ ಜೋಡಿಸ್ಬೋದು. ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕರ್ಜಿಕಾಯಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಸ್ವಸ್ಥ ಕುಕ್ವೇರ್ ಅವರ ಕಾಸ್ಟ್ ಐರನ್ ಕಡಾಯಿಯು ಸಹ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಕಡಾಯಿ ಅಷ್ಟೇ ಅಲ್ಲ, ಇನ್ನೂ ಅನೇಕ ಬಗೆಯಾದಂಥ ಕಾಸ್ಟ್ ಐರನ್ ಪಾತ್ರೆಗಳನ್ನ ಸ್ವಸ್ಥ ಕುಕ್ವೇರ್ ಅವರು ತಯಾರು ಮಾಡ್ತಾರೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವೆಬ್ಸೈಟ್ ಆಗ್ಬೋದು ಅಥವಾ ಅವರ ಫೋನ್ ನಂಬರ್ ಆಗ್ಬೋದು ಕೊಟ್ಟಿದ್ದೀನಿ. ತಮಗೂ ಸಹ ಈ ಕಾಸ್ಟ್ ಐರನ್ ಪಾತ್ರೆಗಳು ಬೇಕು ಅಂದರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಮನೆ ಬಾಕಲಿಗೆ ತಲುಪಿಸ್ತಾರೆ ಅಂತ ಹೇಳ್ತಾ, ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕರ್ಜಿಕಾಯಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.